ಶರಣು ಶರಣಾರ್ಥಿಗಳು ಸ್ನೇಹಿತರೆ ಇವತ್ತು ನಾನು ಈ ರಾಜಕೀಯ ಪಕ್ಷಗಳು ಐಟಿ ಸೆಲ್ ಅಂತ ಏನು ಇಟ್ಕೊಂಡಿದ್ದಾರಲ್ಲ ಈ ಐಟಿ ಸೆಲ್ಗಳು ನಿಜವಾಗಿಯೂ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತವೆ ಹೇಗೆಲ್ಲ ಕೆಲಸ ಮಾಡುತ್ತವೆ ಅನ್ನುವಂತದ್ದನ್ನು ಹೇಳಕ್ಕೆ ಬಯಸ್ತಾ ಇದ್ದೇನೆ ಮೊದಲನೆಯದಾಗಿ ಈ ತಂತ್ರಜ್ಞಾನ ಏನಿದೆಯಲ್ಲ ಈ ತಂತ್ರಜ್ಞಾನ ಅನ್ನುವಂಥದ್ದು ಮಾನವನ ಬದುಕಿಗೆ ಒಂದು ಬಹುದೊಡ್ಡ ವರವಾಗಿ ಸಿಕ್ಕಂಥದ್ದು ನಾವೆಲ್ಲ ಬಲ್ಲೆವು ಆಲ್ಬರ್ಟ್ ಐನ್ಸ್ಟೀನ್ ಒಬ್ಬ ಮಹಾನ್ ವಿಜ್ಞಾನಿ ಆತ ಅಣುಬಾಂಬನ್ನು ಸಂಶೋಧಿಸಿದಂಥ ವಿಜ್ಞಾನಿ ಮುಂದೆ ಏನಾಗ್ತದೆ ಕಾಲಾನಂತರದಲ್ಲಿ ಅಂತಂದರೆ ಎರಡನೆಯ ಜಾಗತಿಕ ಯುದ್ಧದಲ್ಲಿ ಆ ಅಣುಬಾಂಬನ್ನು ಪ್ರಯೋಗಿಸಲಾಗ್ತದೆ ಹಿರೋಶಿಮಾ ಮತ್ತು ನಾಗಾಸಾಕಿಯ ಮೇಲೆ ಅಮೆರಿಕ ಯಾವಾಗ ಆ ಅಣುಬಾಂಬನ್ನು ಹಾಕ್ತದೋ ಅದು ಮಾನವ ಸಂತತಿಯ ವಿನಾಶಕ್ಕೆ ಕಾರಣ ಆಗಬಲ್ಲದು ಅನ್ನುವಂಥ ಸುಳುವನ್ನು ಅವತ್ತು ಮೊದಲ ಬಾರಿಗೆ ಕೊಡುತ್ತದೆ ಇದರಿಂದ ಬಹಳಷ್ಟು ನೊಂದುಕೊಂಡಂಥ ಆಲ್ಬರ್ಟ್ ಐನ್ಸ್ಟೀನ್ ತನ್ನ ಜೀವನ ಪೂರ್ತಿ ಕೊರಗುತ್ತಾ ಹೋಗ್ತಾನೆ ನಾನು ಯಾಕಾದರೂ ಈ ಅಣುಬಾಂಬನ್ನು ಸಂಶೋಧಿಸಿದೆ ಅನ್ನುವಂಥ ಒಂದು ಪಶ್ಚಾತ್ತಾಪದ ಭಾವ ಆತನಲ್ಲಿ ಮೂಡುವ ಮೂಲಕ ಆತ ತನ್ನ ಜೀವಮಾನವಿಡೀ ಜಗತ್ತಿನ ಶಾಂತಿ ಸ್ಥಾಪನೆಗಾಗಿ ತನ್ನ ಜೀವನವನ್ನು ಮುಡುಪಾಗಿಡ್ತಾನೆ ಇದನ್ನು ನಾವೆಲ್ಲ ನೋಡಿದ್ದೇವೆ ಈ ರೀತಿಯಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಮಾನವ ಜಗತ್ತಿಗೆ ಹೇಗೆಲ್ಲ ವರವಾಗ್ತವೋ ಅದೇ ರೀತಿ ಶಾಪ ಕೂಡ ಆಗಬಲ್ಲವು ಈ ತಂತ್ರಜ್ಞಾನ ಅನ್ನುವಂಥದ್ದು ಇವತ್ತು ಏನು ಬಂದಿದೆಯಲ್ಲ ಇದನ್ನು ಐಟಿ ಸೆಲ್ಗಳ ಮೂಲಕ ರಾಜಕೀಯ ಪಕ್ಷಗಳು ಹೇಗೆಲ್ಲ ದುರುಪಯೋಗಪಡಿಸ್ಕೊಳ್ತವೆ ಅನ್ನುವಂಥ ಒಂದು ಜ್ವಲಂತ ಉದಾಹರಣೆಯನ್ನು ನಾನು ತಮಗೆ ಇವತ್ತು ಹೇಳ್ತಾ ಇದ್ದೇನೆ ಅದರಲ್ಲೂ ಬಹುಮುಖ್ಯವಾಗಿ ಇಂದು ಭಾರತದ ಬಹುತೇಕ ಭಾಗಗಳಲ್ಲಿ ಮತ್ತು ಭಾರತದ ಕೇಂದ್ರ ಸರ್ಕಾರವನ್ನು ವಶಪಡಿಸಿಕೊಂಡಂಥ BJP ಪಕ್ಷ ಇದರ ಐಟಿ ಸೆಲ್ ಯಾವ ರೀತಿಯಾಗಿ ಕೆಲಸ ಮಾಡ್ತಿದೆ ಅನ್ನುವಂಥದ್ದನ್ನು ನಾನು ತಮಗೆ ಕೆಲವು ಉದಾಹರಣೆಗಳು ಮತ್ತು ಅಂಕಿ ಅಂಶಗಳ ಸಮೇತ ತಮ್ಮೆದುರುಗಡೆ ಇಡ್ತಾ ಇದ್ದೇನೆ ಮೊದಲನೇದಾಗಿ ಈ ಐಟಿ ಸೆಲ್ಗಳನ್ನುವಂಥವು ರಾಜಕೀಯ ಪಕ್ಷಗಳಿಗೆ ಯಾತಕ್ಕಾಗಿರಬೇಕು ಅನ್ನುವಂಥದ್ದನ್ನು ಪರಿಶೀಲಿಸೋಣ ಯಾವುದೇ ರಾಜಕೀಯ ಪಕ್ಷವಾಗಿರಲಿ ಈ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಐಟಿ ಸೆಲ್ಗಳನ್ನು ರಚಿಸುವ ಮೂಲಕ ತಮ್ಮ ಪಕ್ಷದ ಸಿದ್ಧಾಂತಗಳನ್ನು ಆಡಳಿತದಲ್ಲಿದ್ದರೆ ತಮ್ಮ ಪಕ್ಷದ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಮತ್ತು ಸಾಧನೆಗಳನ್ನು ಜನತೆಗೆ ಮುಟ್ಟಿಸುವಂಥ ಕೆಲಸ ಮಾಡೋದಕ್ಕೆ ಐಟಿ ಸೆಲ್ಗಳ ಕೆಲಸ ಮಾಡಬೇಕು ಎರಡನೆಯದು ವಿರೋಧ ಪಕ್ಷಗಳು ರಚನಾತ್ಮಕವಾಗಿ ಕಾರ್ಯ ಮಾಡದೆ ಹೋದಾಗ ಅವುಗಳನ್ನು ಅಲ್ಲಲ್ಲಿ ಟೀಕಿಸೋದಕ್ಕೂ ಕೂಡ ಅಥವಾ ವಿರೋಧ ಪಕ್ಷಗಳ ಬಣ್ಣವನ್ನು ಬಯಲು ಮಾಡೋದಕ್ಕೂ ಕೂಡ ಐಟಿ ಸೆಲ್ಗಳು ಉಪಯೋಗ ಆಗಬೇಕು ಆದರೆ ಇವತ್ತು ಆಗ್ತಾ ಇರೋದೇನು BJP ಐಟಿ ಸೆಲ್ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋದಾಗ ಮೊದಲನೇದಾಗಿ BJPಯ ಐಟಿ ಸೆಲ್ಗಳಲ್ಲಿ ಬರ್ತಕ್ಕಂಥ 50%ಗಿಂತಲೂ ಹೆಚ್ಚು ಸುದ್ದಿಗಳು ಏನಿರ್ತಾವಲ್ಲ ಅವೆಲ್ಲ ಫೇಕ್ ಸುದ್ದಿಗಳು ಅಂತ ಅಂಕಿಅಂಶಗಳು ಹೇಳ್ತವೆ ಇವುಗಳಲ್ಲಿ ಬಹುಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಅಂತಂದರೆ BJP ಐಟಿ ಸೆಲ್ಗಳು ಪಬ್ಲಿಷ್ ಮಾಡ್ತಕ್ಕಂಥ ಎಲ್ಲ ಸುದ್ದಿಗಳಲ್ಲಿ ಫೋಟೋಶಾಪ್ಡ್ ಸುದ್ದಿಗಳು ಅಥವಾ ಫೋಟೋಗಳು ಅಂದರೆ ತಿರುಚಲಾದ ಫೋಟೋಗಳನ್ನು ಮತ್ತು ಡಾಕ್ಟರ್ಡ್ ವಿಡಿಯೋಗಳನ್ನು ಪೇಯ್ಡ್ ಟ್ವೀಟರ್ ಟ್ರೆಂಡ್ಗಳನ್ನು ಮತ್ತು ಪೇಯ್ಡ್ ನ್ಯೂಸ್ಗಳನ್ನು ಈ 5-6 ಭಾಗಗಳಲ್ಲಿ BJP ಐಟಿ ಸೆಲ್ ತನ್ನ ಕದಂಬ ಬಾಹುಗಳನ್ನು ಚಾಚಿ ಸುಳ್ಳುಗಳನ್ನು ಬಿತ್ತುತ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಅಷ್ಟೇ ಅಲ್ಲದೆ ಒಳನೋಟಕ್ಕೂ ಕೂಡ ಸಾಬೀತಾಗಿರತಕ್ಕಂಥ ಸಂಗತಿ ಇದರಲ್ಲಿ ನಾವು ಮೊದಲನೇದಾಗಿ ಪೇಯ್ಡ್ ಟ್ವಿಟರ್ ಟ್ರೆಂಡ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ನೋಡೋಣ ಇದನ್ನು ಹೇಗೆಲ್ಲ ಮಾಡ್ತಾರೆ ಅಂತಂದರೆ ಈ ಪೇಯ್ಡ್ ಟ್ವಿಟರ್ ಟ್ರೆಂಡ್ಗಳನ್ನು ಮಾಡೋದಕ್ಕೆ ಕೆಲವು ಖಾಸಗಿ PR ಕಂಪ್ನಿಗಳನ್ನು ರಾಜಕೀಯ ಪಕ್ಷಗಳು ಹೈರ್ ಮಾಡ್ತವೆ BJP ಇಂಥ ಕೆಲವು ಖಾಸಗಿ PR ಏಜೆನ್ಸಿಗಳನ್ನು ಬುಕ್ ಮಾಡಿಕೊಂಡಿದೆ ಇಂಥವುಗಳಲ್ಲಿ ಕೆಲವೊಂದನ್ನು ನಾನು ಹೇಳ್ತೇನೆ ಇದರಲ್ಲಿ ಬಂಧು ಭಾಂಗೋ ದಿವ್ಯ ಜೈಕಾ ಕೂಲ್ ಕೈಲಾಸ್ ರೆಡ್ ಲಿಪ್ಸ್ಟಿಕ್ ಇವೆಲ್ಲ BJPಯ ಪರವಾಗಿ ಪೇಯ್ಡ್ ಟ್ವಿಟರ್ ಟ್ರೆಂಡ್ ಮಾಡ್ತಕ್ಕಂಥ ಹ್ಯಾಂಡ್ಲರ್ಸ್ಗಳು ಇವರು ತಮ್ಮ ಪ್ರೊಫೈಲಲ್ಲಿ ತಮ್ಮನ್ನು ತಾವು ಇನ್ಫ್ಲೂಯೆನ್ಸರ್ಸ್ ಎಂದು ಗುರುತಿಸ್ಕೊಡ್ತಾರೆ ಅಂದರೆ ಸಾಕಷ್ಟು ಹಣವನ್ನು ಪಡೆದು ಒಂದು ಪಕ್ಷದ ಬಗ್ಗೆ ಟ್ವಿಟರ್ ಟ್ರೆಂಡನ್ನು ರಚನೆ ಮಾಡ್ತಕ್ಕಂಥದ್ದು ಇದಕ್ಕೆ ರಾಜಕೀಯ ಪಕ್ಷಗಳು ಹ್ಯಾಶ್ಟ್ಯಾಗ್ಗಳ ಮೂಲಕ ಇಮೇಲ್ ಮೂಲಕ ಈ PRಗಳಿಗೆ
ಯಾವುದನ್ನು ಟ್ವೀಟ್ ಮಾಡಬೇಕು, ಹೇಗೆಲ್ಲ ಟ್ರೆಂಡ್ ಮಾಡಬೇಕು, ಎಷ್ಟು ಸಲ ಟ್ವೀಟ್ ಮಾಡಬೇಕು ಮತ್ತು ಒಂದು ಟ್ವೀಟಿಗೆ ಎಷ್ಟು ಹಣ ಅನ್ನೋದನ್ನು ನಿರ್ಧಾರ ಮಾಡಿರ್ತವೆ. ಆ ಪ್ರಕಾರ ಈ ಖಾಸಗಿ ಪಿ ಆರ್ ಕಂಪ್ನಿಗಳು ಈ ಟ್ವೀಟರ್ ಟ್ರೆಂಡನ್ನು ಆರ್ಟಿಫಿಷಿಯಲಿ ಮಾಡ್ತಾ ಹೋಗ್ತವೆ. ನಮಗೆಲ್ಲ ಅನ್ನಿಸ್ತದೆ ಇದು ಆ ರಾಜಕೀಯ ಪಕ್ಷದ ಅನುಯಾಯಿಗಳು ಟ್ವೀಟರ್ ಟ್ರೆಂಡ್ ಮಾಡಿದ್ರು ಅಂತ. ಹಾಗೆಲ್ಲ ಏನೂ ಇರೋದಿಲ್ಲ. ವಿಶೇಷವಾಗಿ ಬಿ ಜೆ ಪಿಯ ಬಗ್ಗೆ ಮಾತನಾಡುವಾಗ ಬಿ ಜೆ ಪಿಯ ಎಲ್ಲ ಸೋಷಲ್ ಮಾಧ್ಯಮಗಳಲ್ಲಿ ಬರತಕ್ಕಂಥ ಟ್ರೆಂಡ್ಗಳಾಗಲಿ ಸುದ್ದಿಗಳಾಗಲಿ ಇವೆಲ್ಲ ಆರ್ಟಿಫಿಷಿಯಲ್ ಇರ್ತವೆ ಅನ್ನುವಂಥದ್ದನ್ನು ನಾವು ಜ್ಞಾಪಕದಲ್ಲಿಟ್ಟುಕೋಬೇಕು. ಎರಡನೆಯದು ಫೋಟೋಶಾಪ್ಡ್ ಚಿತ್ರಗಳು ಅಂತ. ನಾವು ಭಾಳಷ್ಟು ಸಲ ನೋಡ್ತೇವೆ ಗಾಂಧೀಜಿಯವರನ್ನು ವಿಕೃತವಾಗಿ ಅಲ್ಲಿದ್ದೊಂದಿಷ್ಟು ಫೋಟೋವನ್ನು ತೊಗೊಂಡು ಇಲ್ಲಿದೊಂದಿಷ್ಟು ಫೋಟೋವನ್ನು ತೊಗೊಂಡು ಹಚ್ಚೋದು, ವಿಕೃತವಾಗಿ ಚಿತ್ರಿಸೋದು, ನೆಹರೂರವ್ರನ್ನ ವಿಚಿತ್ರವಾಗಿ ಚಿತ್ರಿಸೋದು, ರಾಹುಲ್ ಗಾಂಧಿಯವ್ರನ್ನ ವಿಚಿತ್ರವಾಗಿ ಚಿತ್ರಿಸೋದು, ಅಥವಾ ಇನ್ಯಾರೇ ಬಹುದೊಡ್ಡ ಚಿಂತಕರು ಬುದ್ಧಿಜೀವಿಗಳು ಯಾವ ಸನಾತನ ವ್ಯವಸ್ಥೆಯನ್ನು ವಿರೋಧಿಸುವ ಚಿಂತಕರಿರ್ತಾರೋ ಅವರೆಲ್ಲರನ್ನ ವಿಚಿತ್ರವಾಗಿ ವಿಕೃತವಾಗಿ ಚಿತ್ರಿಸ್ತಕ್ಕಂಥ ಡಾಕ್ಟರ್ಡ್ ಅಥವಾ ಫೋಟೋಶಾಪ್ಡ್ ಚಿತ್ರಗಳು ಇವು ಬಿ ಜೆ ಪಿ ಐ ಟಿ ಸೆಲ್ ಮುಖಾಂತರವೇ ಹೊರಗೆ ಬರ್ತವೆ ಅನ್ನುವಂಥದ್ದನ್ನು ನಾವು ಜ್ಞಾಪಕದಲ್ಲಿಟ್ಟುಕೋಬೇಕು. ಉದಾಹರಣಾರ್ಥವಾಗಿ ಮೋದಿಯವರನ್ನು ಒಬ್ಬ ಫ್ಯಾಂಟಸಿ ಮ್ಯಾನ್ ಆಗಿ, ಒಬ್ಬ ಅತಿಮಾನುಷ ವ್ಯಕ್ತಿಯಾಗಿ ಚಿತ್ರಿಸ್ತಕ್ಕಂಥ ಅನೇಕ ಫೋಟೋಶಾಪ್ಡ್ ಚಿತ್ರಗಳನ್ನು ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಾಗ ನೋಡ್ತಾ ಇರ್ತೇವೆ. ಇಂಥ ಎಲ್ಲ ಚಿತ್ರಗಳನ್ನು, ಫೋಟೋಶಾಪ್ಡ್ ಚಿತ್ರಗಳನ್ನು ಬಿ ಜೆ ಪಿ ಐ ಟಿ ಸೆಲ್ ಪಬ್ಲಿಷ್ ಮಾಡ್ತಾ ಇರ್ತದೆ ಅನ್ನುವಂಥದ್ದನ್ನು ನಾವು ಜ್ಞಾಪಕದಲ್ಲಿಟ್ಟುಕೋಬೇಕು. ಎಲ್ಲವನ್ನು ನೋಡಿದಂಥ ಬಿ ಜೆ ಪಿ ಐ ಟಿ ಸೆಲ್ನ ಹೆಡ್ ಆದಂಥ ಪ್ರದ್ಯುತ್ ಬೋರಾ ಅನ್ನುವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಯಾಕಂದರೆ ಬಿ ಜೆ ಪಿ ಐ ಟಿ ಸೆಲ್ಲಲ್ಲಿ ನಡೀತಾ ಇರತಕ್ಕಂಥ ಅವ್ಯವಹಾರಗಳನ್ನು ನೋಡಿ ಇಷ್ಟೆಲ್ಲ ಸುಳ್ಳು ಸುದ್ದಿಗಳು ಹೇಗೆಲ್ಲ ನಾವು ಪಬ್ಲಿಷ್ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದ ಮೇಲೆ ಅವರು ಬಹಳ ತೀವ್ರತರವಾದ ಬಿ ಜೆ ಪಿಯ ವಿರುದ್ಧ ಟೀಕೆಯನ್ನು ಮಾಡಿ ಆ ಪಕ್ಷದ ಐ ಟಿ ಸೆಲ್ ಹೆಡ್ ಸ್ಥಾನವನ್ನು ಬಿಟ್ಟು ಆ ಪಕ್ಷದಿಂದ ಹೊರಗೆ ಬರ್ತಾರೆ. ಇಂಥದ್ದು ಒಂದು ಘಟನೆ ನಡೆದು ಹೋಗಿದೆ. ಇದರ ಜೊತೆಗೆ ನಾವು ಇನ್ನಷ್ಟು ನೋಡಬೇಕು. ಬಿ ಜೆ ಪಿಯನ್ನು ಬೆಂಬಲಿಸ್ತಕ್ಕಂಥ ಕೆಲವೊಂದಷ್ಟು ಫೇಸ್ಬುಕ್ ಪೇಜ್ಗಳಿದ್ದಾವೆ. ಆ ಪೇಜ್ಗಳ ಹೆಸರನ್ನು ನಾನು ತಮಗೆ ಹೇಳ್ತೇನೆ. ಇದು ಫ್ರಸ್ಟ್ರೇಟೆಡ್ ಇಂಡಿಯನ್, ಜಾಗೃತ್ ಭಾರತ್ ಡಾಟ್ ಕಾಮ್, ಸತ್ಯವಿಜಯ ಡಾಟ್ ಕಾಮ್, ಪೋಸ್ಟ್ ಕಾರ್ಡ್, ಡಮರುಗ, ಈ ಥರದ ಮುಂತಾದ ಎಫ್ ಬಿ ಪೇಜ್ಗಳು ಅಂದರೆ ಫೇಸ್ಬುಕ್ ಪೇಜ್ಗಳೇನಿದಾವೋ ಇವೆಲ್ಲವೂ ಕೂಡ ಫೇಕ್ ನ್ಯೂಸ್ಗಳನ್ನು, ಡಾಕ್ಟರ್ಡ್ ವಿಡಿಯೋಗಳನ್ನು, ತಿರುಚಲಾದ ಚಿತ್ರಗಳನ್ನು ತಮ್ಮ ಪೇಜಲ್ಲಿ ಪಬ್ಲಿಷ್ ಮಾಡಿ ಓದುಗರನ್ನು ದಿಕ್ಕು ತಪ್ಪಿಸುವಂಥ ಕೆಲಸಗಳು ಮಾಡ್ತವೆ. ಮುಖ್ಯವಾಗಿ ಇದರಲ್ಲಿ ಸ್ಯೂಡೋ ನ್ಯಾಷನಲಿಸಮ್, ಹಿಂದೂಯಿಸಮ್, ಹಿಂದುತ್ವದ ಅಮಲನ್ನು ಏರಿಸ್ತಕ್ಕಂಥ ಚಿತ್ರಗಳನ್ನು, ನ್ಯೂಸ್ಗಳನ್ನು, ಬರಹಗಳನ್ನು ಈ ಫೇಸ್ಬುಕ್ ಪೇಜ್ಗಳು ಪಬ್ಲಿಷ್ ಮಾಡ್ತಾ ಹೋಗ್ತಿರ್ತವೆ. ಈ ಎಲ್ಲ ನ್ಯೂಸ್ಗಳನ್ನು ಆಧರಿಸಿಯೇ ಕೆಲವೊಂದು ಪೇಡ್ ಚಾನಲ್ಗಳು ಅಥವಾ ಬಿ ಜೆ ಪಿ ಪರವಾಗಿರತಕ್ಕಂಥ ಸುದ್ದಿವಾಹಿನಿಗಳು ಕೂಡ ಇಂಥ ಎಲ್ಲ ಸುಳ್ಳು ಸುದ್ದಿಗಳನ್ನು ತಮ್ಮ ಮುಖ್ಯವಾಹಿನಿ ಚಾನಲ್ಗಳಲ್ಲೂ ಕೂಡ ಪ್ರಸಾರ ಮಾಡತಕ್ಕಂಥ ಕೆಲವೊಂದು ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ನಾವು ಇನ್ನೊಂದು ಉದಾಹರಣೆಯನ್ನು ತಗೋಬೋದು. ಒಂದು ಸಲ ಈ ಬಿ ಜೆ ಪಿಯ ಫೇಸ್ಬುಕ್ ಪೇಜಲ್ಲಿ ಪುಷ್ಪಕ್ ಚಕ್ರವರ್ತಿ ಅನ್ನುವ ಬಿ ಜೆ ಪಿ ಕಾರ್ಯಕರ್ತರೊಬ್ಬರು ಏನು ಹೇಳ್ತಾರಂದರೆ, ರಾತ್ರಿ 8-9-10 ಗಂಟೆಯ ನಂತರ ಪ್ರಧಾನಮಂತ್ರಿಯವರು ತ್ರಿಪುರಾದ ಒಬ್ಬ ಐ ಎ ಎಸ್ ಆಫೀಸರನ್ನು ಫೋನ್ ಮಾಡಿ ವಿಚಾರಿಸಿದ್ರು, ಕೆಲವೊಂದು ಗೈಡ್ಲೈನ್ಸ್ ಕೊಟ್ಟರು ಅನ್ನುವಂಥ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾರೆ. ಆದರೆ ಕಾಲಾನಂತರದಲ್ಲಿ ಅಮನ್ ಶರ್ಮಾ ಅನ್ನುವಂಥ ಆಫೀಸರ್ ಸ್ವತಃ ಇಂಥ ಯಾವ ಘಟನೆಯು ನಡೆದಿಲ್ಲ, ಪ್ರಧಾನಿಗಳು ನನ್ನ ಜೊತೆಗೆ ಮಾತಾಡಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ. ಆಗ ಕೆಲವು ಹವ್ಯಾಸಿ ಪತ್ರಕರ್ತರು, ಯೂಟ್ಯೂಬ್ ಕ್ರಿಯೇಟರ್ಸ್ಗಳು ಈತನನ್ನು ಕೇಳ್ತಾರೆ, ಯಾರನ್ನ, ಪುಷ್ಪಕ್ ಚಕ್ರವರ್ತಿಯನ್ನು. ಆತ ಏನು ಹೇಳ್ತಾನೆ, ಇದು ಪ್ರೋಟೋಕಾಲ್ ಅಗೇನ್ಸ್ಟು, ನಾನು ಇದಕ್ಕೆ ಹೆಚ್ಚಿಗೆ ಏನೂ ಹೇಳೋದಿಲ್ಲ ಅಂತ ಹೇಳಿ ನುಂಚಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾನೆ. ಈ ರೀತಿ ಅನೇಕ ಸುದ್ದಿಗಳು ಬರ್ತವೆ. ಒಂದೊಂದು ಸಲ ಏನಾಗುತ್ತೆ, ಬಿ ಜೆ ಪಿಯನ್ನು ಬೆಂಬಲಿಸ್ತಕ್ಕಂತಹ ಕೆಲವು ಗೂಂಡಾಗಳು ಇನ್ನೊಂದು ಪಕ್ಷದ ಕಾರ್ಯಕರ್ತರನ್ನು ಹೊಡೆದು ಗಾಯಗೊಳಿಸಿರ್ತಾರೆ. ಅದನ್ನು ಇವರು ತಗೊಂಡು ಉಲ್ಟಾ ಮಾಡಿ ಬೇರೆ ಪಕ್ಷದ ಗೂಂಡಾಗಳೇ ಬಿ ಜೆ ಪಿಯವರಿಗೆ ಹೊಡೆದರು ಅನ್ನುವಂಥ ತಿರುಚುವಿಕೆಯನ್ನು ಇವರು ಮಾಡ್ತಾ ಇರ್ತಾರೆ. ಇದರ ಜೊತೆಗೆ ಅನೇಕ ಸಲ ನೆರೆ ಹಾವಳಿ ಆದಾಗ ಅಥವಾ ನೈಸರ್ಗಿಕ ವಿಪತ್ತುಗಳಾದಾಗ ಅಲ್ಲಿ ಒಂದಷ್ಟು ಚಡ್ಡಿ ಪ್ಯಾಂಟ್ಗಳನ್ನು ಹಾಕ್ಕೊಂಡು ಕೆಲವು ಕಾರ್ಯಕರ್ತರು ಹೋಗಿ ನಿಂತು ಬೇರೆ ಯಾರದೋ ಬ್ಯಾನರಲ್ಲಿ ಅಲ್ಲಿ ಜನರಿಗೆ, ಸಂತ್ರಸ್ತರಿಗೆ ಸಹಾಯ ಮಾಡ್ತಿರ್ತಾರಲ್ಲ, ಅಲ್ಲಿ ಒಂದಿಷ್ಟು ಫೋಟೋಗಳನ್ನು ತೆಗೆಸ್ಕೊಂಡು ಬಂದು ನಾವೆಲ್ಲ ಸಹಾಯ ಮಾಡಿದ್ವಿ ಅಂತ ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಕ್ಕಂಥ
ಕೆಲಸಗಳು ಕೂಡ ಮೂಲಭೂತವಾದಿ ಸಂಘಟನೆಗಳು ಮಾಡೋದನ್ನು ನಾವು ನೋಡಿದ್ದೇವೆ. ಈ ರೀತಿಯಾಗಿ ಬಿ ಜೆ ಪಿಯ ಐ ಟಿ ಸೆಲ್ ಅನ್ನುವಂಥದ್ದು ಸಂಪೂರ್ಣವಾಗಿ ಒಂದು ಫೇಕ್ ನ್ಯೂಸ್ಗಳ ಫ್ಯಾಕ್ಟ್ರಿ ಅಂತಲೇ ನಾವು ಹೇಳ್ಬೋದು. ಕನ್ನಡದಲ್ಲೂ ಕೂಡ ಪೋಸ್ಟ್ ಕಾರ್ಡ್ ಅನ್ನುವಂಥ ಒಂದು ಫೇಸ್ಬುಕ್ ಪೇಜ್ ಮತ್ತು ಇನ್ನೊಂದು ಡಮರುಗ ಅನ್ನುವಂಥದ್ದು, ಇವೆರಡೂ ಮಾಡ್ತಾ ಇರೋದು ಇದೇ ಕೆಲಸವನ್ನೇ. ವಿಶೇಷವಾಗಿ ಯಾವ ಐತಿಹಾಸಿಕ ಜ್ಞಾನವೂ ಇಲ್ಲದ, ಯಾವ ಸಾಹಿತ್ಯಿಕ ಜ್ಞಾನವೂ ಇಲ್ಲದಂಥ ಇಂದಿನ ಕಾಲದ ಯುವಕರು ಈ ಎಲ್ಲ ಸುಳ್ಳು ಸುದ್ದಿಗಳನ್ನು ನಂಬಿಕೊಂಡು ಗಾಂಧಿಯವರ ಬಗ್ಗೆ ಆಗಲಿ, ನೆಹರೂ ಅವರ ಬಗ್ಗೆ ಆಗಲಿ, ಇನ್ನೂ ಅನೇಕ ಜನ ನಮ್ಮ ರಾಷ್ಟ್ರದ ನಾಯಕರ ಬಗ್ಗೆ ಸುಳ್ಳು ಸುದ್ದಿಗಳನ್ನು, ಸುಳ್ಳು ಕಥೆಗಳನ್ನು ನಂಬಿ ತಾವು ದಿಕ್ಕು ತಪ್ಪುತ್ತಾ ಇರೋದನ್ನು ನಾವು ನೋಡಿದ್ದೇವೆ. ಒಂದು ಸೂಚನೆಯನ್ನು ನಮ್ಮ ಯುವಕರು ಗಮನಿಸಬೇಕು. ಯಾವಾಗ ಯಾವಾಗ ಇಂಥ ಸುಳ್ಳು ಸುದ್ದಿಗಳು, ಅದು ಫೇಸ್ಬುಕ್ ಪೇಜ್ನಿಂದ ಆಗಿರಬಹುದು ಅಥವಾ ಟ್ವಿಟರ್ ಟ್ರೆಂಡ್ನಿಂದ ಆಗಿರಬಹುದು, ಈ ಎಲ್ಲವುಗಳು ಬಂದಾಗ ನೀವು ಮಾಡಬೇಕಾದ್ದು ಮುಖ್ಯವಾಗಿ ಏನು ಅಂತಂದರೆ ಕ್ರಾಸ್ ಚೆಕ್ ಅಥವಾ ಫ್ಯಾಕ್ಟ್ ಚೆಕ್ಕನ್ನು ಮಾಡ್ಕೋಬೇಕು. ಅದರಲ್ಲಿ ಬಹುಮುಖ್ಯವಾಗಿ ಟೈಮ್ಸ್ ಆಫ್ ಇಂಡಿಯಾ, ಹಿಂದೂ, ಹಿಂದೂಸ್ತಾನ್ ಟೈಮ್ಸ್ ಇಂಥ ಬಹುಮುಖ್ಯವಾದ ಮುಖ್ಯವಾಹಿನಿ ಮುದ್ರಣ ಮಾಧ್ಯಮಗಳನ್ನು ನೋಡಬೇಕು. ಈ ಮುದ್ರಣ ಮಾಧ್ಯಮಗಳಲ್ಲಿ ಈ ಸುದ್ದಿಗಳು ಬಂದಿಲ್ಲ ಅಂತಂದರೆ ಬಹುಶಃ ಆ ಸುದ್ದಿ ಸುಳ್ಳಿದೆ ಅಂತಲೇ ಅರ್ಥ. ಇದರ ಜೊತೆಗೆ ನಾವು ಗೂಗಲಲ್ಲೂ ಕೂಡ ಚೆಕ್ ಮಾಡಬಹುದು. ಇಂಥ ಎಷ್ಟೋ ಸುಳ್ಳು ಸುದ್ದಿಗಳು ಗೂಗಲಲ್ಲಿ ಚೆಕ್ ಮಾಡಿದಾಗ ಮತ್ತು ಬಹುಮುಖ್ಯ ಮುಖ್ಯವಾಹಿನಿ ಮುದ್ರಣ ಮಾಧ್ಯಮಗಳನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ ಇವೆಲ್ಲ ಸುಳ್ಳು ಸುದ್ದಿಗಳು ಅಂತ. ಎರಡನೇದಾಗಿ, ಇದೆಲ್ಲವನ್ನು ಮಾಡೋದಕ್ಕೆ ಬಿ ಜೆ ಪಿ ಖರ್ಚು ಮಾಡ್ತಾ ಇರೋದು ಸಾವಿರಾರು ಕೋಟಿ ರೂಪಾಯಿ ಕಪ್ಪು ಹಣವನ್ನು. ಕಪ್ಪು ಹಣದ ವಿರುದ್ಧ ದೊಡ್ಡ ಸಮರವನ್ನೇ ಸಾರಿದ್ದೀವಿ ಅಂತ ಹೇಳ್ತಕ್ಕಂಥ ಬಿ ಜೆ ಪಿ ಇದೆಲ್ಲವನ್ನು ಮಾಡೋದಕ್ಕೆ ಈ ಕಪ್ಪು ಹಣವನ್ನು ಎಲ್ಲಿಂದ ತರ್ತಾ ಇದೆ ಅನ್ನುವಂಥ ಪ್ರಶ್ನೆ ಅಂತೂ ನಮಗೂ ನಿಮಗೂ ಎಲ್ಲರಿಗೂ ಕಾಡ್ತಾ ಇದೆ. ಟ್ವಿಟರಲ್ಲಿ ತಮ್ಮದೇ ಜನಗಳು ಕಾಮೆಂಟ್ ಬರೆಯೋದಕ್ಕೂ ಎರಡೆರಡು ರೂಪಾಯಿ ತೊಗೊಳ್ತಾರೆ ಅನ್ನುವಂಥ ಸುದ್ದಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಲ್ಲಿ ಭಾಳಷ್ಟೇ ಹರಿದಾಡ್ತಾ ಇದೆ. ಇದೆಲ್ಲವನ್ನು ನಾವು ಬಹಳ ಕೂಲಂಕುಷವಾಗಿ ಪರಿಶೀಲಿಸಿ ಸತ್ಯ ಯಾವುದು, ಸುಳ್ಳು ಯಾವುದು ಅನ್ನುವಂಥದ್ದನ್ನು ತಿಳ್ಕೋಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೇನೆ. ಹೀಗಾಗಿ ಈ ಐ ಟಿ ಸೆಲ್ ಕಾನ್ಸೆಪ್ಟ್ ಅನ್ನುವಂಥದ್ದೇನಿದೆಯೋ ಇದು 99% ದುರುಪಯೋಗ ಆಗ್ತಾ ಇದೆ ರಾಜಕೀಯ ಪಕ್ಷಗಳಿಂದ, ಅದರಲ್ಲೂ ವಿಶೇಷವಾಗಿ ಬಿ ಜೆ ಪಿಯಿಂದ ಅನ್ನುವಂಥದ್ದನ್ನು ನಾನಿಲ್ಲಿ ಮುಖ್ಯವಾಗಿ ಹೇಳಬಯಸ್ತಾ ಇದ್ದೇನೆ. ಶರಣಾರ್ಥಿಗಳು, ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಪೂರ್ತಿಯಾಗಿ ನೋಡುತ್ತೀರಿ. ನೋಡಿದ ಮೇಲೆ ತಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗೂ ಹಂಚಿಕೊಳ್ಳುವುದನ್ನು ಮರೆಯದಿರಿ. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಜಾಯಿನ್ ಅನ್ನುವಂಥ ಒಂದು ಹೊಸ ಫೀಚರ್ ಬಂದಿದೆ. ತಾವೆಲ್ಲರೂ ಸಾಧ್ಯವಾದರೆ ಜಾಯಿನ್ ಆಗಿ ಆ ಮೂಲಕ ನಮ್ಮ ಸಾಮಾಜಿಕ ಜಾಗೃತಿಯ ಈ ಅಭಿಯಾನಕ್ಕೆ ಕೈ ಜೋಡಿಸಿ ಅಂತ ಕೇಳ್ತಾ ಇದ್ದೇನೆ. ಶರಣಾರ್ಥಿಗಳು.